14ನೇ ತೃತ್ವದ ಯುಕೆ ಸರ್ಕಾರವು ಭಾರತದಿಂದ ಅಕ್ರಮವಾಗಿ ಪ್ರಯಾಣಿಸಿ ಬಂದ ಜನರನ್ನು ಹಿಂದಿರುಗಿಸುವ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸುರಕ್ಷಿತ ದೇಶಗಳ ಪಟ್ಟಿಗೆ ಭಾರತವನ್ನು ಸೇರಿಸಿದೆ. ಯುಕೆ ಸುರಕ್ಷಿತ ದೇಶಗಳ ಲಿಸ್ಟ್ನಲ್ಲಿ ಸೇರಿಸಿರುವ ಇನ್ನೊಂದು ದೇಶ ಜಾರ್ಜಿಯಾ. ತಮ್ಮ ದೇಶದಲ್ಲಿ ಯಾವುದೇ ಕಿರುಕುಳದ ಅಪಾಯವನ್ನು ಹೊಂದಿರದಿದ್ದರೂ ಕಳೆದ ವರ್ಷ ಭಾರತೀಯ ಮತ್ತು ಜಾರ್ಜಿಯನ್ ಸಣ್ಣ ದೋಣಿಗಳ ಮೂಲಕ ಯುಕೆಗೆ ಆಗಮಿಸಿದ ಅಕ್ರಮ ವಲಸಿಗರ ಪ್ರಮಾಣ ಹೆಚ್ಚಾಗಿದೆ. ಈ ದೇಶಗಳನ್ನು ಸುರಕ್ಷಿತವೆಂದು ಪರಿಗಣಿಸುವ ಮೂಲಕ ಒಬ್ಬ ವ್ಯಕ್ತಿಯು ಕಾನೂನುಬಾಹಿರವಾಗಿ ಅಲ್ಲಿಂದ ಬಂದರೆ ಯುಕೆ ಆಶ್ರಯ ವ್ಯವಸ್ಥೆಗೆ ಅವರ ಹಕ್ಕನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದರ್ಥ. ಸಾಮಾನ್ಯವಾಗಿ ಒಂದು ದೇಶದ ಪ್ರಜೆಗಳಿಗೆ ಅಲ್ಲಿ ಕಿರುಕುಳದ ಯಾವುದೇ ಗಂಭೀರ ಅಪಾಯವಿಲ್ಲ ಎಂದು ಗೃಹ ಕಾರ್ಯದರ್ಶಿಗೆ ತೃಪ್ತಿ ಇದ್ದರೆ ಮಾತ್ರ ಆ ದೇಶವನ್ನು ಸುರಕ್ಷಿತ ದೇಶಗಳ ಪಟ್ಟಿಗೆ ಸೇರಿಸಬಹುದು. ಯುಕೆ ಗೃಹ ಕಚೇರಿಯು ಭಾರತ ಮತ್ತು ಜಾರ್ಜಿಯಾವನ್ನು ಕಟ್ಟುನಿಟ್ಟಾಗಿ ಮೌಲ್ಯಮಾಪನ ಮಾಡಿದೆ ಮತ್ತು ಎರಡೂ ಈ ಮಾನದಂಡಗಳನ್ನು ಪೂರೈಸುತ್ತದೆ ಎಂಬ ನಿರ್ಧಾರಕ್ಕೆ ಬಂದಿದೆ. ಗಮನಾರ್ಹವಾಗಿ ರಿಷಿ ಸುನಾಕ್ ಯುಕೆ ಪ್ರಧಾನಿಯಾದಾಗಿನಿಂದ ಅಕ್ರಮ ವಲಸಿಗರ ದೋಣಿಗಳನ್ನು ನಿಲ್ಲಿಸುವುದಾಗಿ ವಾಗ್ದಾನ ಮಾಡಿದ್ದಾರೆ.